ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ವಿರೋಧಿಯಾದ ಸೈತಾನನ ಮೇಲಿನ ಅಧಿಕಾರ ರೇ ಪ್ರಿನ್ಸ್ ಪುಟ ಫೋರ್ ಫೈವ್ ಸೆವೆನ್ ಸೆವೆನ್ ಪುಟದ ಸಂಖ್ಯೆ ನೂರ ಮೂವತ್ತು ನೂರ ಮೂವತ್ತ ಒಂದು ಈ ಇಬ್ಬರು ಬುದ್ಧಿ ಭ್ರಮಣರಾಗಿದ್ದ ಕಾರಣ ಅವರನ್ನು ಹಲವು ದೆವ್ವಗಳು ಹಿಡಿದುಕೊಂಡಿದ್ದು ವಿಧ ವಿಧವಾದ ರೀತಿಯಲ್ಲಿ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದದಾಗಿತ್ತು ಬುದ್ಧಿಮಾಂದ್ಯರ ಆಶ್ರಮದಲ್ಲಿರುವ ಅರ್ಧಕ್ಕಿಂತಲೂ ಹೆಚ್ಚು ಮಂದಿ ಈ ದೆವ್ವ ಪೀಡನೆ ಎಂಬ ಘೋರವಾದ ಕಷ್ಟದಿಂದ ನರಳುತ್ತಿರುವ ಸಂಭವವಿರುವುದೆಂದು ಬುದ್ಧಿವಂತರಾದ ವೈದ್ಯರು ತಿಳಿದವರಾಗಿರುವರು ಪೀಡನೆಗೊಳಗಾದ ಅವರನ್ನು ನಮ್ಮ ಕರ್ತನು ಹೇಗೆ ಪ್ರಶ್ನಿಸಿದನೆಂದು ಹಾಗೂ ಆ ದುರಾತ್ಮಗಳು ಹೇಗೆ ಉತ್ತರಿಸಿ ನಾವು ಒಂದು ದಂಡು ಅನ್ ಅಂದರೆ ದೆವ್ವಗಳ ಗುಂಪು ಎಂದು ಹೇಳಿದವೆಂದು ಇನ್ನೊಂದು ವಿವರಣೆಯು ಹೇಳುತ್ತದೆ ಆ ಮನುಷ್ಯರಲ್ಲಿ ಉಳಿದುಕೊಳ್ಳಬಾರದೆ ಬಾರದೆಂದಿದ್ದರೆ ತಾವು ಕನಿಷ್ಠ ಪಕ್ಷ ಅಲ್ಲಿ ಗುಂಪಿನಲ್ಲಿದ್ದ ಹಂದಿಗಳಲ್ಲಿ ಸೇರಿಕೊಳ್ಳುವಂತೆ ಅನುಮತಿಯಾಗಬೇಕೆಂದು ಕರ್ತನನ್ನು ಬೇಡಿಕೊಂಡವು ಅವುಗಳಿಗೆ ಅನುಮತಿ ನೀಡಲಾಯಿತು ಪರಿಣಾಮವೇನಾಯಿತೆಂದರೆ ಆ ಹಂದಿಗಳ ಗುಂಪಿನಲ್ಲಿ ನೂಕುನುಗ್ಗಲು ಉಂಟಾಗಿ ಬೆಟ್ಟದ ಮೇಲಿನಿಂದ ರಭಸವಾಗಿ ಇಳಿದು ಬಂದು ಸಮುದ್ರದಲ್ಲಿ ಬಿದ್ದು ಮುಳುಗಿ ಹೋದವು ಹಂದಿಗಳ ವರ್ತನೆಯನ್ನು ಗಮನಿಸಿದಾಗ ಅಲ್ಲಿ ಪ್ರತಿಯೊಂದು ಹಂದಿಯೊಳಗೂ ಸೇರಿಕೊಳ್ಳುವುದಕ್ಕೆ ಸಾಕಷ್ಟು ಸಂಖ್ಯೆಯ ದೆವ್ವಗಳು ಇದ್ದವೆಂದು ತೋರುತ್ತದೆ ಯಾಕೆಂದರೆ ಕುರಿಗಳ ವಿಷಯದಲ್ಲಿರ ಇರದಂತೆ ತನ್ನ ಗುಂಪಿನಲ್ಲಿರುವ ಜೊತೆ ಹಂದಿಯು ಬಹು ವಿಶೇಷವಾಗಿ ಉದ್ರೇಕಗೊಂಡರೂ ಆ ಗುಂಪಿನ ಇನ್ನೊಂದು ಹಂದಿಯು ನಿಶ್ಶಬ್ದವಾಗಿ ನಿಂತುಕೊಂಡಿರುವುದು ಪ್ರತಿಯೊಂದು ಹಂದಿಯೂ ಸ್ವತಂತ್ರವಾಗಿ ನಡೆದುಕೊಳ್ಳುವುದು ದೆವ್ವಗಳ ಸಂಖ್ಯೆಯು ನಿಜವಾಗಿಯೂ ಒಂದು ದಂಡಿನಷ್ಟಿತ್ತು ಸಾಧಾರಣವಾಗಿರುವ ರೀತಿಯಲ್ಲಿ ಮಾನವರ ಇಚ್ಛಾಶಕ್ತಿಯಲ್ಲಿರುವ ನಿರ್ಬಂಧವನ್ನು ತೆಗೆದುಹಾಕಲು ಅಸಮರ್ಥರಾದ ಕಾರಣ ಅವುಗಳು ತಮ್ಮ ಇಚ್ಛಾಶಕ್ತಿಯಲ್ಲಿರುವ ನಿರ್ಬಂಧವನ್ನು ತಾವೇ ಒಡೆದು ಹಾಕಿಕೊಂಡಿರುವ ನಿಸ್ಸಹಾಯಕರಾದ ಮನುಷ್ಯರನ್ನು ಗುಂಪು ಗುಂಪಾಗಿ ಬಂದು ಅವರನ್ನು ಹಿಡಿದು ಆವರಿಸಿಕೊಳ್ಳುವವು ಸತ್ಯವೇದ ಅನುಸಾರವಾಗಿ ಆತ್ಮಿಕವಾದ ಎಂಬುವುದು ಮತ್ತು ಎಲ್ಲ ಧಾರ್ಮಿಕ ಗುಪ್ತಾಚಾರವೆಂಬ ವಿಷಯಗಳಿಗೆ ಸಂಬಂಧಿಸಿದ ಸಂಗತಿಗಳೆಲ್ಲವೂ ವಿರೋಧಿಯಾದ ಸೈತಾನನವುಗಳೆಂದು ನಾವು ಇವುಗಳ ವಿರುದ್ಧವಾಗಿ ಜನರಿಗೆ ಸತತವಾಗಿ ಎಚ್ಚರಿಕೆ ನೀಡುತ್ತಿರುವೆವು ವಶೀಕರಣ ವಿದ್ಯೆ ಎಂಬುವುದು ಮತ್ತು ಮಾನವರ ಇಚ್ಛಾಶಕ್ತಿಯನ್ನು ತೆಗೆದುಹಾಕುವಂಥ ಸಂಗತಿಗಳೆಲ್ಲವೂ ಹಾನಿಕರವಾದುದೆಂದು ಅಲ್ಲದೆ ಇವುಗಳ ಮೂಲಕವಾಗಿ ಈ ಬಿದ್ದು ಹೋದ ದೇವದೂತರುಗಳು ವ್ಯಕ್ತಿಗಳ ಮನಸ್ಸಿನಲ್ಲಿ ಹಾಗೂ ಅವರ ಜೀವಿತದ ಸಂಗತಿಗಳಲ್ಲಿ ಆಕ್ರಮಣ ಮಾಡಲು ಅಧಿಕವಾದ ಅವಕಾಶ ಉಂಟಾಗಲು ಬಿಟ್ಟುಕೊಟ್ಟಂತಾಗುತ್ತದೆಂದೂ ಸಹ ನಾವು ಎಚ್ಚರ ವಹಿಸುವವರಾಗಿದ್ದೇವೆ ಇದಕ್ಕೆ ಒಳಗಾದಲ್ಲಿ ಅವು ಅವರ ಮನಸ್ಸನ್ನು ಆವರಿಸಿಕೊಂಡು ಮನಸ್ಸಿನ ಸ್ವಸ್ಥತೆಗೆ ಅಪಾಯ ಉಂಟು ಮಾಡುತ್ತವೆ ಈ ಅದ್ಭುತ ಕಾರ್ಯದಿಂದಾದ ಪರಿಣಾಮವು ಸ್ವಾರ್ಥ ಭಾವದ ಬಲವನ್ನು ತೋರಿಸಿಕೊಡುವುದು ಜನರು ಗುಂಪಾಗಿ ಈ ಅದ್ಭುತ ಕಾರ್ಯವನ್ನು ಅಂದರೆ ಅಂದರೆ ಹುಚ್ಚರಾಗಿದ್ದ ಆ ಇಬ್ಬರು ಪುರುಷರು ಸ್ವಸ್ಥ ಮನೋಸ್ಥಿತಿಯಲ್ಲಿರುವುದನ್ನು ನೋಡಲು ಬಂದಿದ್ದರು ಆದರೆ ಅವರು ಹೇಳಿದ್ದು ಇಲ್ಲಿ ಎಂಥ ನಷ್ಟ ಉಂಟಾಗಿರುವುದು ನೋಡಿ ಹಂದಿಗಳು ಸತ್ತು ಸಮುದ್ರದಲ್ಲಿ ತೇಲುತ್ತಿರುವುದು ಆಗ ಅವರು ಕರ್ತನನ್ನು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಲು ಬೇಡಿಕೊಂಡರು ಆತನು ಪ್ರಾಮಾಣಿಕವಾಗಿ ಹಾಗೆಯೇ ಮಾಡಿದನು ಸ್ವಾರ್ಥ ಭಾವದ ಇದೇ ನೀತಿಯನ್ನು ಎಲ್ಲ ಕಡೆಗಳಲ್ಲೂ ನಾವು ಈ ದಿನವೂ ಗಮನಿಸಬಹುದು ಜನಸಮೂಹವು ವಿಶೇಷವಾಗಿ ತಮ್ಮ ಲೌಕಿಕ ಅಭಿಲಾಷೆಗಳಿಂದ ಪ್ರೇರೇಪಿಸಲ್ಪಡುತ್ತಿರುವರು ಆದರೆ ಇಲ್ಲಿ ಹೋಲಿಸಿ ನೋಡಿದಾಗ ದೇವರ ಆಶೀರ್ವಾದಗಳು ತಮ್ಮಿಂದ ದಾಟಿ ಹೋಗುತ್ತಿರುವುದನ್ನು ಅವರು ಗಮನಿಸಲಾರರು ಗಲೀಲಾಯದ ಈ ಪ್ರವಾದಿಯ ಶಿಷ್ಯರಾಗಿರುವ ನಾವು ಹಲವು ಹಲವರು ಈ ಸಂಗತಿಗಳನ್ನು ಭಿನ್ನವಾದ ದೃಷ್ಟಿಯಿಂದ ನೋಡುವವರಾಗಿ ಆತನು ಮಾನವರನ್ನು ವಿಮೋಚಿಸುವ ಸಲುವಾಗಿ ಮಾಡುವ ಭವ್ಯವಾದ ಕಾರ್ಯಗಳ ವಿಷಯಗಳಿಗೆ ನಮ್ಮ ಹೃದಯಗಳನ್ನು ಹೊಂದಿಸಿಕೊಂಡವರಾಗಿ ಮತ್ತು ಯಹುದ್ಯರ ನಿಯಮಗಳು ಹಂದಿಗಳನ್ನು ನಿಷೇಧಿಸಿರುವಂತೆ ದೈವಚಿತ್ತಕ್ಕೆ ಹೇಸಿಗೆ ಉಂಟು ಮಾಡುವಂಥದ್ದೆಲ್ಲವೂ ನಾಶವಾಗುವುದನ್ನು ಬಯಸುವವರಾಗೋಣ